ಇವರು ಮತ ತಗೋಬೇಕು, ಮತ ತಗೊಳ್ಳೋದನ್ನ ಹಿಂದುತ್ವ ಇವ್ರದ ಹತ್ರ, ಇಷ್ಟು ಹಿಂದುತ್ವ ಬಿಟ್ಟರೆ ಏನಿಲ್ಲ. ಈಗ ಪರಮೇಶ್ ಅವ್ರದ್ದು ಸ್ಟೇಟ್ಮೆಂಟ್ ನೀವೇ ಎಲ್ಲ ಮುದ್ರಣ ಮಾಡಿದ್ದೀರಿ, ಏನು ದಲಿತರು ಹಿಂದೂಗಳಲ್ವ ಈ ದೇಶದಲ್ಲಿ, ಅವರನ್ನೆಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಅಂದಮೇಲೆ ಇವರೆಲ್ಲ ಹಿಂದೂ ದೇವಸ್ಥಾನಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಅದೊಂದು ಅಭಿಯಾನ ಮಾಡಬೇಕು ಇವರು ಬಿ ಜೆ ಪಿನವರು. ಅದು ಬಿಟ್ಬಿಟ್ಟು ಆಜಾನು ಇಜಾಬು ಅಲಾಲು ಯಾವುದು ಇವೆಲ್ಲ ಹಿಡ್ಕೊಂಡು ಇವ್ರು ಮಾಡೋದು ಎಲ್ಲ ಸರಿಯಾದಂಥದ್ದಲ್ಲ. ನಾನು ಆ ರೀತಿ ಪತ್ರಿಕಾ ಪ್ರಕಟಣೆಗಳ ಆಧಾರದ ಮೇಲೆ ಎಸ್ ಪಿ ಅವರಿಗೆ ನಾನು ಒಂದು ಕೊಟ್ಟಿದ್ದೇನೆ. ಇಂದು ಇದು ಪ್ರಾಕ್ಟೀಸಲ್ಲಿ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವಮಾನ ಪಡೋವಂಥದ್ದು. ಯಾಕೆಂದರೆ ಅವರು ಒಬ್ಬ ರಾಜ್ಯದ ಹಿರಿಯ ಮುಖಂಡ, ಅಂಥವ್ರನ್ನೇ ದೇವಸ್ಥಾನದಲ್ಲಿ ಬಿಡೋದಿಲ್ಲ ಅಂತಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಬಡ ದಲಿತನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. ಅದಕ್ಕೆ ನಾನು ಬಿ ಜೆ ಪಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ನಾವೆಲ್ಲ ಹಿಂದೂಗಳು ಒಂದೇ ಅಂತ ಭಾಷಣ ಹೊಡಿತಾ ಇರ್ತಾರಲ್ಲ ಬಂದು ದಲಿತರು ಹಿಂದೂಗಳಲ್ಲ ಅಂತ ಹೇಳ್ಬಿಡ್ಲಿ. ಬೇಕಾದರೆ ಅವ್ರಿಗೂ ಕೂಡ ಇವರು ಹಿಂದೂ ದೇವಸ್ಥಾನದ ಒಳಗಡೆ ಸೇರಿಸಿ ಅವ್ರಿಗೂ ಕೂಡ ದೇವರ ಆಶೀರ್ವಾದವನ್ನು ಕೊಡಿಸೋವಂಥ ಅವ್ರು ಕೆಲಸ ಮಾಡಬೇಕೇ ಬಿಟ್ಟು ಇವರು ಹಿಂದುತ್ವದ ಆದ ಹೆಸರಿನ ಮೇಲೆ ಅಲ್ಪಸಂಖ್ಯಾತರಿಗಳಿಗೂ ಹಿಂದೂಗಳಿಗೂ ಎತ್ಕಟ್ಟಿ ಕೋಪ ಸೌಹಾರ್ದವನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಬಾರದು ಅಂತೇಳಿ ಅವರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.